ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮಿಸ್ಸಿಂಗ್ ಲಿಂಕ್ ಪುಸ್ತಕವನ್ನ ಇದರ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಮೊದಲ ಅಧ್ಯಾಯ ಯಾರು ನೀವು ನಮಸ್ಕಾರ ನಮಸ್ಕಾರ ಯಾರು ನೀವು ನಾನೇ ನನ್ನ ಹೆಸರು ರಾಮಸ್ವಾಮಿ ಅಂತ ಓಹೋ ರಾಮಸ್ವಾಮಿ ಅಂತಲೋ ಅದಿರಲಿ ಹೀಗೆ ಹೇಳಿದರೆ ಏನು ಬಂದ ಹಾಗಾಯ್ತು ಬಿಡಿ ಎಷ್ಟೋ ಜನ ರಾಮಸ್ವಾಮಿಗಳಿದ್ದಾರೆ ಈ ಊರಲ್ಲಿ ಅದಲ್ಲದೆ ಎಷ್ಟೋ ಜನ ರಾಮಸ್ವಾಮಿಗಳು ರಾಮಾಯಣದ ಕಾಲದಿಂದ ಆಗಿ ಹೋಗಿಲ್ಲವೆ ತಾವು ಯಾರಂತ ಕೊಂಚ ಸರಿಯಾಗಿ ಹೇಳಿ ಸರಿಯಾಗಿ ಹೇಳೋದು ಅಂದರೆ ಹೇಗೆ ಸ್ವಾಮಿ ಆ ದಶರಥ ಮಹಾರಾಜನ ಮಗ ಅಂತೂ ನಾನಲ್ಲ ಅಲ್ಲವೇ ಅವನ ಹೆಸರು ರಾಮಚಂದ್ರ ಅಂತ ನಾನು ರಾಮಸ್ವಾಮಿ ನಿಮಗೆ ಭೀಮರಾಯರು ಗೊತ್ತಿಲ್ಲವೇ ಅವರ ಮಗ ನಾನು ಭೀಮರಾಯರು ಅವರು ಭೀಮರಾಯರು ಹೌದು ಭೀಮರಾಯರು ಕೋಟೆ ಕೃಷ್ಣರಾಯರು ಅಂತ ಇರಲಿಲ್ಲವೇ ಅವರ ಮಗನೇ ಭೀಮರಾಯರು ಕೋಟೆ ಕೃಷ್ಣರಾಯರು ನಮ್ಮ ಅಜ್ಜ ಪ್ರಶ್ನೆ ಕೇಳಿದವನಿಗೆ ಸಮಸ್ಯೆ ಬಗೆಹರಿಯಲಿಲ್ಲ ಉತ್ತರ ಹೇಳಿದವನಿಗೂ ಸಮಸ್ಯೆ ಪರಿಹಾರವಾಗಲಿಲ್ಲ ಅವನ ಪುರಾಣ ಮುಂದುವರಿಯಿತು ಕೋಟೆ ಕೃಷ್ಣರಾಯರಿಗೆ ಈ ರೀತಿ ಹೆಸರಾಗಿದ್ದಕ್ಕೆ ಕಾರಣ ಅವರು ವಿಜಯನಗರದ ಕೃಷ್ಣದೇವರಾಯನ ಕಾಲದ ಮನೆತನದವರಂತೆ ನಮ್ಮ ಪೂರ್ವಜರು ಹನ್ನೆರಡು ತಲೆಮಾರುಗಳ ವಂಶಾವಳಿಯೂ ನಮ್ಮಲ್ಲಿದೆ ಅವರೆಲ್ಲರ ರಕ್ತವು ನಮ್ಮಲ್ಲಿ ಹರಿಯುತ್ತಿದೆ ಓಹೋ ಹಾಗಾದರೆ ಯಾರು ನೀವು ಎಲ್ಲ ಹಳೇ ಪಂಚಾಯಿತಿನೇ ಮತ್ತೆ ತೆಗೆದರಲ್ಲ ನಾನು ಯಾವ ರೀತಿ ಯಾರು ನಾನು ಎಂದು ವಿವರಿಸಲಿ ಹೇಳಿ ನೀವೇನು ಪೊಲೀಸ್ನವರೋ ಪೋಸ್ಟಿನವರೋ ಈ ರೀತಿ ತನಿಖೆ ಮಾಡ್ತಿದ್ದೀರಲ್ಲ ವಿಜಯನಗರದ ಕಾಲದಿಂದ ಮುಂದಕ್ಕೆ ನಮಗೆ ನಮ್ಮ ವಂಶಾವಳಿ ಗೊತ್ತಿಲ್ಲ ಅವರ ಪೂರ್ವಿಕರು ಅಲ್ಲಿಗೆ ಒರಿಸ್ಸಾ ದೇಶದಿಂದ ಬಂದವರಂತೆ ಆಗ ಒರಿಸ್ಸಾ ದೇಶವನ್ನು ಒಡ್ರಾ ಎಂದು ಕರೆಯುತ್ತಿದ್ದರು ಹಾಗಾದರೆ ಉತ್ತರದಿಂದ ನೀವು ದಕ್ಷಿಣಕ್ಕೆ ಭಾರತಕ್ಕೆ ವಲಸೆ ಬಂದವರು ಅಂತಾಯ್ತು ಹಾಗಾದರೆ ನೀವು ಆರ್ಯರು ಅಲ್ಲವೇ ಆರ್ಯರು ದ್ರಾವಿಡರು ಮಂಗಲರು ಅಥವಾ ಎಲ್ಲ ಕಲಬೆರಕೆಯೋ ಸ್ವಾಮಿ ಹಾಗಾದರೆ ಯಾರು ನೀವು ಆಗ ಎಲ್ಲರ ನಡುವೆ ಆಗಾಗ ಯುದ್ಧಗಳಾಗುತ್ತಿರಲಿಲ್ಲವೇ ಗೆದ್ದವರು ಸೋತವರ ಸತ್ತವರ ಹೆಂಡರುಗಳನ್ನು ಹೊತ್ತೊಯ್ಯುತ್ತಿದ್ದರಲ್ಲವೇ ನಾವು ಯಾರ್ಯಾರಿಗೆ ಮಿಶ್ರ ಆಗಿ ಹುಟ್ಟಿದ್ದೇವೋ ಹೇಳಬಲ್ಲರು ಯಾರು ಹೇಳಿ ನಿಮ್ಮದು ಕಲಬೆರಕೆ ರಕ್ತ ಅಲ್ಲ ಅಂತ ಇಟ್ಕೊಳ್ಳಿ ಆಯಿತು ಹಾಗೆ ಪರಿಭಾವಿಸೋಣ ಆಗ ನಾವು ಆರ್ಯರು ಅಂತಾದರೆ ಸುಮಾರು ಐದಾರು ಸಾವಿರ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಖೈಬರ್ ಪಾಸ್ ಮುಖಾಂತರ ಭಾರತಕ್ಕೆ ವಲಸೆ ಬಂದವರು ಅಂತ ಆಗುತ್ತೆ ಇಲ್ಲ ದ್ರಾವಿಡರು ಅಂತಾದರೆ ಆರ್ಯರು ಭಾರತಕ್ಕೆ ವಲಸೆ ಬರುವುದಕ್ಕೂ ಮೊದಲು ಇಲ್ಲಿದ್ದವರು ಹರಪ್ಪ ಮೇಂಜೋದಾರೋ ನಗರಗಳನ್ನು ಕಟ್ಟಿದವರು ಆರ್ಯರ ಆಕ್ರಮಣದ ಅನಂತರ ಇವರು ನಿಧಾನವಾಗಿ ದಕ್ಷಿಣ ಭಾರತಕ್ಕೆ ಬಂದರು ಆಗಿನವರಿಗೂ ನಮಗೂ ಏನು ವ್ಯತ್ಯಾಸ ಬಹುಶಃ ಏನೂ ಇಲ್ಲ ಎಂದೇ ಹೇಳಬಹುದು ನಮ್ಮ ಬುಷ್ ಕೋಟ್ ಪ್ಯಾಂಟ್ಗಳನ್ನು ಅವರಿಗೆ ಹಾಕಿ ನಿಲ್ಲಿಸಿದರೆ ನಮಗೆ ಅವರು ಬೇರೆ ಎಂದು ಅನ್ನಿಸುವುದೂ ಇಲ್ಲೆಂದು ತೋರುತ್ತದೆ ಹೆಚ್ಚೇನು ನಾವೆಲ್ಲ ಅವರ ಪೀಳಿಗೆ ಅವರೇ ಅಲ್ಲವೇ ಸ್ವಾಮಿ ಅವರು ಎಲ್ಲಿಂದ ಬಂದರು ಹೇಳಿ ಇದು ನೋಡಿ ಕಷ್ಟದ ಕೆಲಸ ಅದ್ಯಾಕೆ ಕಷ್ಟ ಯಾಕಂದರೆ ಚರಿತ್ರೆ ನಮ್ಮನ್ನು ಇನ್ನೂ ಹಿಂದಕ್ಕೆ ಕರೆದೊಯ್ಯಲಾರದು ಚರಿತ್ರೆ ನಮ್ಮನ್ನು ನಾಗರಿಕತೆಯ ಅರುಣೋದಯದ ಕಾಲದವರೆಗೂ ಒಯ್ಯುತ್ತದೆ ಹಾಗಾದರೆ ಅದಕ್ಕಿಂತ ಹಿಂದೆ ಮನುಷ್ಯ ಇರಲಿಲ್ಲವೇ ಬಹಳ ಹಿಂದೆ ದ್ವಾಪರ ಯುಗ ತ್ರೇತ್ರ ಮನುಷ್ಯರು ಇದ್ದರು ಅಂತಾರೆ ಮನುಷ್ಯನ ಭೂತಕಾಲದ ಬಗ್ಗೆ ಒಂದೊಂದು ಧರ್ಮಗಳು ಒಂದೊಂದು ರೀತಿ ಹೇಳುತ್ತವೆ ಬೈಬಲ್ಲು ಕುರಾನು ಹಿಂದೂ ಧರ್ಮದ ವೇದ ಪುರಾಣಗಳು ಭಿನ್ನವಾದ ವಿವರಣೆ ಕೊಡುತ್ತವೆ ಈ ಎಲ್ಲ ಪುರಾಣಗಳು ಮನುಷ್ಯನ ನಾಗರಿಕತೆ ಆರಂಭವಾದ ಮೇಲೆ ಶುರುವಾಗಿದ್ದು ಮನುಷ್ಯ ಈ ಎಲ್ಲಾ ಯುಗಗಳಿಗಿಂತ ಹಿಂದಿದ್ದು ಅಂತ ಕಂಡು ಹಿಡಿದಿದ್ದಾರೆ ಚರಿತ್ರೆಯ ಆಚೆಗೆ ಮನುಷ್ಯ ಇದ್ದನೇ ಎಂದು ಸಂಶೋಧನೆ ಮಾಡಲು ಈಗ ಬೇರೆ ಬೇರೆ ಶಾಸ್ತ್ರಗಳೇ ರೂಪುಗೊಂಡಿವೆ ಅದಿರಲಿ ನನ್ನ ಬಗ್ಗೆ ಇಷ್ಟೊಂದು ಕೇಳಿದ್ರಲ್ಲ ಯಾರೇ ನೀವು ಅಷ್ಟೂ ತಿಳಿಯಲಿಲ್ಲವೇ ಉತ್ತರಿಸುತ್ತಿದ್ದವ ಅವಕ್ಕಾಗಿ ತಿರುಗಿ ನೋಡಿದ ಅಲ್ಲಿ ಯಾರೂ ಇರಲಿಲ್ಲ ಈ ಪತ್ತೆದಾರಿಕತೆ ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮೊಳಗೆ ಮನುಷ್ಯ ಪ್ರಜ್ಞಾಪೂರ್ವಕವಾಗಿ ತಾನೊಬ್ಬ ಮನುಷ್ಯ ಎಂದು ಪರಿಭಾವಿಸಿದ ದಿನದಿಂದ ಈ ಪ್ರಶ್ನೆ ಅವನ ಮನಸ್ಸಿನಲ್ಲಿ ದಿಗ್ಗನೆ ಪ್ರತ್ಯಕ್ಷವಾಗಿದೆ ಯಾರು ನೀವು ಕಾಲ ದೇಶಗಳ ಈ ವಿಚಿತ್ರ ಸಮ್ಮೇಳನದಲ್ಲಿ ಉದ್ಭವಿಸಿರುವ ನಾವು ನಮಗೆ ಗೊತ್ತಿಲ್ಲದಂತೆ ಸರಿಯುವ ಕಾಲಕ್ಕೆ ಹಣ್ಣಾಗಿ ಮುದಿಯಾಗಿ ಹೋಗುತ್ತೇವೆ ಮತ್ತೆ ಮಣ್ಣಿಗೆ ಹಿಂತಿರುಗುತ್ತೇವೆ ಪಂಚಭೂತಗಳಲ್ಲಿ ಲೀನವಾಗುತ್ತೇವೆ ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಲ್ಲಿ ಕಾಲ ಮುಂದುವರಿಯುತ್ತದೆ ನಮ್ಮೆಲ್ಲರ ಜ್ಞಾನ ಅನುಭವ ತಿಳುವಳಿಕೆ ರೂಪ ರಚನೆ ಇವುಗಳ ವಂಶವಾಹಿಗಳಾದ ಜೀನ್ಗಳ ಮುಖಾಂತರ ನಮ್ಮ ಪೀಳಿಗೆಯ ರಕ್ತದಲ್ಲಿ ಮುಂದುವರಿಯುತ್ತಲೇ ಹೋಗುತ್ತದೆ ಇಡೀ ಮನುಷ್ಯ ಕುಲ ಅಂತ್ಯವಾಗುವವರೆಗೆ ಹಾಗಾದರೆ ಯಾರಿ ನೀವು ಎಲ್ಲಿಂದ ಬಂತು ನಿಮ್ಮ ರೂಪರಚನೆಯ ಗುಣಗಳನ್ನು ನಿಯಂತ್ರಿಸುವ ಜೀನ್ಗಳು ನಾನು ನನ್ನ ಹೆಸರು ಹೇಳಬಹುದು ನನ್ನ ತಂದೆ ತಾಯಿಗಳ ಹೆಸರು ಹೇಳಬಹುದು ಅಜ್ಜ ಮುತ್ತಜ್ಜರ ಅಥವಾ ಯಾವ ವಂಶದವರೆಂದು ಯಾವ ಜಾತಿಯವರೆಂದು ಯಾವ ರಾಜ್ಯ ದೇಶ ಜನಾಂಗ ಎಂಬುದನ್ನು ಹೇಳಬಹುದು ಆದರೆ ನಾವೆಷ್ಟು ದೂರ ಹೋದರೂ ನಮ್ಮ ಚರಿತ್ರೆ ನಮ್ಮ ಮೂಲ ಇನ್ನೂ ದೂರ ದೂರ ಹೋಗುತ್ತದೆ ಚರಿತ್ರೆಯ ತುಟ್ಟ ತುದಿಯವರೆಗೂ ಹರಪ್ಪ ಮೇಜೋದಾರ್ವರೆಗೂ ಹೋಗಬಹುದು ಆದರೆ ಈ ವೇಳೆಗಾಗಲೇ ಚರಿತ್ರೆ ಮುಸುಕು ಮುಸುಕಾಗ ತೊಡಗುತ್ತದೆ ನಮ್ಮ ಅನ್ವೇಷಣೆಗೆ ಅಸ್ಪಷ್ಟತೆಯ ಮಂಜು ಕವಿಯ ತೊಡಗುತ್ತದೆ ಕಾಲದ ಈ ಕಾಲು ದಾರಿಯಲ್ಲಿ ನಾವು ಹರಪ್ಪ ಮೇಂಜೋದಾರಗಳನ್ನು ದಾಟುತ್ತಿದ್ದಂತೆಯೇ ನವ ಶಿಲಾಯುಗ ಕ್ಷುದ್ರ ಶಿಲಾಯುಗಗಳ ಸಂಸ್ಕೃತಿ ನಮಗೆ ಎದುರಾಗುತ್ತದೆ ಆದರೆ ಮನುಷ್ಯ ಮೂಲ ಇದನ್ನು ದಾಟಿ ಮುಂದೆ ಹೋಗುತ್ತದೆ ಯಾರು ನೀವು ಎಂದು ಪೊಲೀಸ್ನವರು ಪೋಸ್ಟ್ ಆಫೀಸ್ನವರು ಬ್ಯಾಂಕಿನವರು ಕೇಳಿದರೆ ಅದಕ್ಕೊಂದು ಉತ್ತರ ಹುಡುಕಬಹುದು ಆದರೆ ನಮ್ಮೊಳಗೆ ಯಾರು ನೀವು ಎನ್ನುವ ಜಿಜ್ಞಾಸೆ ಆರಂಭವಾದರೆ ಅದೊಂದು ರೋಮಾಂಚಕ ಪತ್ತೇದಾರಿ ಕತೆ ಪ್ರಾರಂಭಕ್ಕೆ ಕಾರಣವಾಗುತ್ತದೆ ಇದನ್ನು ಇಲ್ಲಿಯವರೆಗೂ ಓದಿರುವ ನಿಮಗೆ ಈಗಾಗಲೇ ತಲೆಯೊಳಗೆ ಇದು ಶುರುವಾಗಿರಬಹುದು ಇನ್ನೂ ಮುಗಿಯದಿರುವ ಈ ರೋಮಾಂಚಕ ಕತೆಯನ್ನೇ ಇನ್ನು ಮುಂದೆ ನೀವು ಓದಲಿರುವುದು ಈ ಪತ್ತೇದಾರಿ ಕಥೆಯ ಕೆಲವು ವಿಚಿತ್ರಗಳು ನಿಮಗೆ ತಿಳಿದಿರಲಿ ಕೊನೆಯಿಂದ ಶುರುವಾಗುವ ಇದು ಮುಂದಿನಿಂದ ಹಿಂದಕ್ಕೆ ಸಾಗುವ ಕತೆ ಅದು ನೇರವಾಗಿ ಹಿಂದಕ್ಕೆ ಸಾಗುವುದೂ ಇಲ್ಲ ಎಲ್ಲೋ ಸಿಗುವ ಒಂದು ಸುಳಿವು ಯಾವುದೋ ಒಂದು ಸಾಕ್ಷ್ಯ ವಿಜ್ಞಾನದ ಯಾವುದೋ ಕ್ಷೇತ್ರದಲ್ಲಿ ನಡೆವ ಹೊಸತೊಂದು ಸಂಶೋಧನಾ ಈ ಕಥೆಯನ್ನು ಹಿಂದಕ್ಕೂ ಮುಂದಕ್ಕೂ ತುಯ್ಯುತ್ತಲೇ ಇರುತ್ತದೆ ಸಿಕ್ಕೇ ಬಿಟ್ಟೆ ಎನ್ನುವಂತಿದ್ದ ಕಳ್ಳ ಇದ್ದಕ್ಕಿದ್ದಂತೆ ಕಣ್ಣಿಗೆ ಕಾಣದಂತೆ ಮಾಯವಾಗುತ್ತಾನೆ ತಂದೆ ತಾಯಿಗಳಿಂದ ಉದ್ಭವಿಸಿದ ಮನುಷ್ಯ ಅಜ್ಜ ಅಜ್ಜಿಯರಿಂದ ಉದ್ಭವಿಸಿದ ತಂದೆ ತಾಯಿಗಳು ಹೀಗೆ ಇನ್ನು ಹಿಂದೆ ಹಿಂದೆ ಹೋದರೆ ಇನ್ನೂ ಹಿಂದೆಯೂ ಮಾನವನು ಇದ್ದನೆನ್ನುವುದಕ್ಕೆ ದೊರೆಯುವ ಸಾಕ್ಷಧಾರಗಳು ಮಾನವ ಕೋಟೆಗೆ ತನ್ನದೇ ಆದ ಭೂತಕಾಲ ಚರಿತ್ರೆ ಇದೆ ಎನ್ನುವುದನ್ನು ಬಹು ಹಿಂದೆಯೇ ಅನುಮಾನಕ್ಕೆ ಎಡೆ ಇಲ್ಲದಂತೆಯೇ ಸಾಬೀತು ಮಾಡಿದ್ದೆವು ಹೀಗಾಗಿ ಎಲ್ಲ ಧರ್ಮಗಳು ಮತ್ತು ಪುರಾಣಗಳು ಇವುಗಳನ್ನ ಅಲ್ಲಗಳೆಯಲು ಹೋಗದೆ ತುಂಬಾ ಹಿಂದೆ ದೇವರು ಮಾನವನನ್ನ ಸೃಷ್ಟಿಸಿದನೆಂದು ಹೇಳಿದವು ಕೆಲವು ಧರ್ಮಗಳಂತೂ ತುಂಬಾ ಹಿಂದೆ ದೇವರು ಇಷ್ಟೇ ದಿನಗಳಲ್ಲಿ ಭೂಮಿಯನ್ನು ಅನಂತರ ಇಷ್ಟೇ ದಿನಗಳಲ್ಲಿ ಜೀವಕೋಟಿಗಳನ್ನು ಮಾನವಗಳನ್ನು ಸೃಷ್ಟಿಸಿದನೆಂದು ಭೂಮಿಯ ಜನ್ಮದಿನವನ್ನ ಕರಾರುವಕ್ಕಾಗಿ ತಿಳಿದಿರುವಂತೆ ಹೇಳಿದ್ದವು ಇವೆಲ್ಲವೂ ಇಂದು ಸುಳ್ಳಾಗಿವೆ ಆದರೆ ಬಹಳ ಹಿಂದಿನಿಂದಲೂ ಮನುಷ್ಯನನ್ನ ಯಾರು ನೀವು ಎನ್ನುವ ಪ್ರಶ್ನೆ ಕಾಡುತ್ತಿದೆ ಎನ್ನುವುದಕ್ಕೆ ಈ ಪೌರಾಣಿಕ ಉಲ್ಲೇಖಗಳು ಸಾಕ್ಷಿಯಷ್ಟೆ ಪುರಾಣಗಳು ಧರ್ಮ ಗ್ರಂಥಗಳು ಮಾನವನ ಮೂಲದ ಬಗ್ಗೆ ಇಷ್ಟೆಲ್ಲ ಹೇಳಿದರೂ ಮಾನವ ಎಂದೂ ಇವನ್ನೆಲ್ಲ ಸಾರಾಸಗಟಾಗಿ ನಂಬಿರಲಿಲ್ಲ ಅವನ ಅಂತಃಾಕ್ಷಿ ಪದೇ ಪದೇ ಕುಟುಕಿ ಕೇಳುತ್ತಲೇ ಇತ್ತು ಯಾರು ನೀನು ಎಂದು ತನ್ನ ಮೂಲದ ಪುರಾಣಗಳನ್ನ ಅಜ್ಜಿ ಕಥೆಗಳನ್ನ ನಂಬದೆ ಸತ್ಯಾನ್ವೇಷಣೆ ಅಗ್ನಿಪಥ ಹಿಡಿದವರಲ್ಲಿ ಕಳೆದ ಶತಮಾನದ ಮಹಾನ್ ವಿಜ್ಞಾನಿ ಚಾರ್ಲಸ್ ಡಾರ್ವಿನ್ ಒಬ್ಬ ಆತ ಆಸ್ಫೋಟಿಸಿದ ನೂತನ ಆಲೋಚನೆಯ ಬಾಂಬ್ ಒಂದು ಇದ್ದಕ್ಕಿದ್ದಂತೆ ಸಿಡಿಯಿತು ಹಳೆಯ ಕಲ್ಪನೆಗಳು ಪುರಾಣ ಕಥೆಗಳು ಧರ್ಮ ಗ್ರಂಥಗಳು ಗತಗತ ನಡುಗಿದವು ಹತ್ತೊಂಬತ್ತನೇ ಶತಮಾನದ ಮನಸ್ಸುಗಳಿಗೆ ಚಾರ್ಲಸ್ ಡಾರ್ವಿನ್ನ ವಿಕಾಸವಾದ ಎಷ್ಟೊಂದು ಅಪರಿಚಿತವಾಗಿಯೂ ಭಯಂಕರವಾಗಿಯೂ ಕಂಡಿತೆಂದರೆ ಅದು ಭೀಕರವಾದ ಆಸ್ಫೋಟನೆಯೇ ಆಗಿತ್ತು ಏಕೆಂದರೆ ಆಗಿನ ಕಾಲದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗೆ ಬುನಾದಿಯಾದ ಅನೇಕ ನಂಬಿಕೆಗಳಿಗೆ ಡಾರ್ವಿನ್ ಅನ್ನ ವಿಕಾಸವಾದ ಕೊಡಲಿಪೆಟ್ಟು ಹಾಕಿತ್ತು ಧರ್ಮ ಮತ್ತು ದೇವರ ಅಸ್ತಿತ್ವವನ್ನು ರಾಜ ಮಹಾರಾಜರ ದೈವಾಂಶ ಸಂಭೂತಿಯನ್ನು ಛಿದ್ರ ಮಾಡುವ ಕುತಂತ್ರದಂತೆ ಎಲ್ಲರಿಗೂ ಡಾರ್ವಿನ್ ಆಲೋಚನೆಗಳು ಕಂಡವು ಡಾರ್ವಿನ್ ತನ್ನ ಸಿದ್ಧಾಂತಕ್ಕೆ ಆಗಿನ ಕಾಲದ ಮನಸ್ಸುಗಳು ಒಡ್ಡಬಹುದಾದ ಪ್ರತಿರೋಧವನ್ನ ಎಂದೋ ತಿಳಿದಿದ್ದನು ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಎಂದು ಹೇಳಿದ ಗೆಲಿಲಿಯೋ ಮರಣದಂಡನೆಗೆ ಎದುರಾಗಬೇಕಾಗಿ ಬಂದ ಉದಾಹರಣೆ ಅವನ ಕಣ್ಣೆದುರೇ ಇತ್ತು ಆದ್ದರಿಂದಲೇ ನಾವೆಲ್ಲಾ ತಿಳಿದಿರುವಂತೆ ಮನುಷ್ಯ ಮಂಗನಿಂದ ಉದ್ಭವಿಸಿದ ಎಂದು ಡಾರ್ವಿನ್ ಎಲ್ಲಿಯೂ ಹೇಳಿಲ್ಲ ಹಾಗೆ ಹೇಳಿ ಆಗಿನ ಕಾಲದ ಚರ್ಚುಗಳನ್ನು ಧರ್ಮಗುರುಗಳು ಹಾಗೂ ರಾಜಕಾರಣಿಗಳನ್ನ ರೇಗಿಸಿ ಮೈಮೇಲೆ ಹಾಕಿಕೊಂಡು ಗುದ್ದಾಡಲು ಬೇಕಾದಷ್ಟು ಧೈರ್ಯ ಮತ್ತು ಶಕ್ತಿ ಡಾರ್ವಿನ್ಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇರಲಿಲ್ಲ ಆದರೆ ವಿಜ್ಞಾನಿಯಾದ ಆತನಿಗೆ ತನ್ನ ಸಂಶೋಧನೆಯಲ್ಲಿ ದೊರೆಯುತ್ತಿರುವ ಸಾಕ್ಷಾಧಾರಗಳ ಬಗ್ಗೆ ಕುರುಡಾಗಿರಲೂ ಸಾಧ್ಯವಿರಲಿಲ್ಲ ಇಡೀ ಜಗತ್ತನ್ನೇ ಸಂಶೋಧಿಸುತ್ತಾ ಪರ್ಯಟನೆ ಮಾಡಿದ ಅವನಿಗೆ ಅಸಂಖ್ಯ ಜೀವರಾಶಿಯ ಪಳೆಯುಳಿಕೆಗಳು ಹಾಗೂ ಇನ್ನೂ ಉಳಿದ ಅಭಿವೃದ್ಧಿ ಹೊಂದುತ್ತಿರುವ ಪ್ರಾಣಿಸಸ್ಯ ಸಂಕುಲಗಳು ಈ ಜಗತ್ತಿನ ಜೀವ ಸಂಕುಲಗಳ ಭಗವಂತನಿಂದ ಹಠಾತ್ತಾಗಿ ರೂಪುಗೊಂಡಿದ್ದಲ್ಲ ಮಿಲಿಯಾಂತರ ವರ್ಷಗಳಿಂದ ಬದಲಾಗುತ್ತಿರುವ ಪರಿಸರದೊಂದಿಗೆ ಬದಲಾಗುತ್ತಾ ಜೀವ ವಿಕಾಸದ ಒತ್ತಡಗಳಿಂದ ರೂಪುಗೊಂಡಿವೆ ಹಾಗೂ ರೂಪುಗೊಳ್ಳುತ್ತಾ ಮುಂದುವರಿಯುತ್ತಿವೆ ಎಂದು ಸ್ಪಷ್ಟಪಡಿಸುತ್ತಾ ಹೋದವು ಆತ ತನ್ನ ವಿಕಾಸವಾದ ಸಿದ್ಧಾಂತವು ಭಿನ್ನಾಭಿಪ್ರಾಯಗಳಿಗೆ ಎಡೆಯಿಲ್ಲದಂತೆ ಸರ್ವ ಸಮರ್ಪಕ ಆಗುವವರೆಗೆ ಪಳೆಯುಳಿಕೆಗಳ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುತ್ತಾ ಹೋದ ಕೊಟ್ಟ ಕೊನೆಗೆ ತನ್ನ ಅರಿಜನ್ ಆಫ್ ಸ್ಪೀಶೀಸ್ ಅಥವಾ ಜೀವ ಸಂಕುಲದ ಉಗಮ ಎನ್ನುವ ಮಹಾಗ್ರಂಥವನ್ನ ಪ್ರಕಟಿಸಿದ ಆಶ್ಚರ್ಯವೆಂದರೆ ಈ ಗ್ರಂಥದ ಯಾವುದೇ ಮೂಲೆಯಲ್ಲೂ ಡಾರ್ವಿನ್ ಮನುಷ್ಯ ಮಂಗನಿಂದ ವಿಕಾಸವಾದವನು ಎನ್ನುವ ಮಾತನ್ನೇ ಆಡಿಲ್ಲ ಜೀವ ಸಮುಚ್ಚಯ ಹೇಗೆ ಕಾಲದಿಂದ ಕಾಲಕ್ಕೆ ತಮ್ಮ ಪ್ರಾಚೀನ ಸ್ವರೂಪದಿಂದ ಬದಲಾಗುತ್ತಾ ರೂಪಗೊಂಡು ಈಗಿನ ರೂಪದಲ್ಲಿ ನಮ್ಮೆದುರು ಇದ್ದಾವೆ ಎಂದು ಪಳೆಯುವಿಕೆಗಳ ಆಧಾರಗಳನ್ನು ಮುಂದಿಟ್ಟು ಈ ಗ್ರಂಥದಲ್ಲಿ ತನ್ನ ಸಿದ್ಧಾಂತವನ್ನ ಮಂಡಿಸಿದ ಆ ಗ್ರಂಥದ ಕೊಟ್ಟೆ ಕೊನೆಯಲ್ಲಿ ಒಂದೇ ಒಂದು ವಾಕ್ಯ ಮನುಷ್ಯನ ಮೇಲೆ ಬರೆದಿದ್ದ ಇದೇ ಪ್ರಕಾರವಾಗಿ ಮನುಷ್ಯನ ಉಗಮದ ಮೇಲೂ ಹೆಚ್ಚು ಬೆಳಕು ಚೆಲ್ಲಲು ಸಾಧ್ಯವಾಗಬಹುದು ಎಂಬುದೇ ಆ ವಾಕ್ಯ ಡಾರ್ವಿನ್ನ ವಿಕಾಸವಾದವನ್ನ ಭಯಭೀತಿಗಳಿಂದ ಗಮನಿಸುತ್ತಿದ್ದ ಸಂಪ್ರದಾಯವಾದಿಗಳ ಸಮೂಹಕ್ಕೆ ಇದೊಂದೇ ವಾಕ್ಯ ಸಾಕಾಯಿತು ಸಿಡಿಮದ್ದಿನ ಉಗ್ರಾಣಕ್ಕೆ ಬೆಂಕಿ ಕೊಟ್ಟಂತಾಗಿ ಭಯಂಕರ ಆಸ್ಫೋಟನೆಯಾಯಿತು ಸಮರ ಘೋಷಣೆಯಾಗಿ ಯುರೋಪಿನ ಬೌದ್ಧಿಕ ರಂಗದಲ್ಲಿ ಪರ ವಿರೋಧಗಳ ಭಯಂಕರ ಅಲ್ಲೋಲ ಕಲ್ಲೋಲಗಳು ಪ್ರಾರಂಭವಾದವು ಅದೃಶ್ಯವಶಾತ್ ಡಾರ್ವಿನ್ಯ ಬೆಂಬಲಕ್ಕೆ ಒಬ್ಬ ಸಮರ್ಥ ವಿಜ್ಞಾನಿ ಮಿತ್ರ ಇದ್ದ ಡಾರ್ವಿನ್ನ ವಿಕಾಸವಾದ ಸಿದ್ಧಾಂತ ಸತ್ಯಕ್ಕೆ ಸಮೀಪವಾಗಿದೆ ಎಂದು ಆತನಿಗೆ ಮನವರಿಕೆಯಾಗಿತ್ತು ಆಗಿನ ಆಂಗ್ಲಿಕನ್ ಬಿಷಪ್ಗಳನ್ನು ಡೆಸ್ರಲ್ ಎಂತಹ ರಾಜಕಾರಣಿಗಳನ್ನು ಸಾರ್ವಜನಿಕವಾಗಿ ಅವನು ತರಾಟೆಗೆ ತೆಗೆದುಕೊಂಡ ಅವರ ಧಾರ್ಮಿಕ ತಿಳುವಳಿಕೆಗಳು ಪುರಾಣಗಳೆಲ್ಲ ಎಂತಹ ಆಧಾರರಹಿತ ನಂಬಿಕೆಗಳೆಂದು ಸಾಕ್ಷ್ಯಾಧಾರಗಳಿಂದ ಸಾಬೀತು ಮಾಡಿ ತೋರಿಸಿ ಚಿಂದಿ ಚಿಂದಿ ಮಾಡಿದ ಗೋರಿಲ್ಲಾ ಚಿಂಪಾಂಜಿ ಗಿಬನ್ ಒರಾಂಗೊಟಾಂಗ್ ಮುಂತಾದ ಎಲ್ಲ ವಾನರ ಸಮೂಹಕ್ಕೂ ಮೂಲವಾದ ಪ್ರಾಣಿಯೊಂದರಿಂದಲೇ ಮಾನವ ವಿಕಾಸವಾಗಿರಬೇಕೆಂದು ಸಾರ್ವಜನಿಕವಾಗಿ ಸಾಧಿಸತೊಡಗಿದ ಮನುಷ್ಯನಿಗೆ ಮಂಗನೇ ಮೂಲವೆಂದು ಹೇಳಿದ್ದು ನಾನು ತಿಳಿದಿರುವಂತೆ ಡಾರ್ವಿನ್ ಅಲ್ಲ ಆತನಿಂದ ನೇರವಾಗಿ ಪ್ರಭಾವಿತನಾದ ಥಾಮಸ್ ಹೆನ್ರಿ ಹಕ್ಸಲಿ ಎನ್ನುವ ಜೀವವಿಜ್ಞಾನಿ ಹಕ್ಸಲಿ ಹೊಡೆತಕ್ಕೆ ಯುರೋಪಿನ ಸಂಪ್ರದಾಯವಾದಿಗಳು ತತ್ತರಿಸಿದರು ಬೈಬಲ್ನಂಥ ಧರ್ಮ ಗ್ರಂಥಗಳ ಆಧಾರದ ಮೇಲೆ ವಿಕಾಸವಾದ ಸಿದ್ಧಾಂತಗಳನ್ನು ಅಲ್ಲಗಳೆಯುವುದು ಅವರಿಗೆ ಅವರಿಗೆ ಕಡುಕಷ್ಟವಾಯಿತು ಡಾರ್ವಿನ್ನಿನ ವಿಕಾಸವಾದಕ್ಕೆ ಒಡ್ಡಿದ ಬಹಿರಂಗ ಪ್ರತಿಭಟನೆಗಳು ಕಡಿಮೆಯಾದವು ವಾನರ ಸಂತತಿಗಳು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡುಬರುತ್ತಿರುವುದರಿಂದ ಮಾನವರ ಪೂರ್ವಜರ ಮೂಲವನ್ನು ಆಫ್ರಿಕಾದಲ್ಲೇ ಸಂಶೋಧಿಸಬೇಕೆಂದು ಹಕ್ಸಲಿ ಹೇಳಿದ ಡಾರ್ವಿನ್ನ ಜೀವ ಸಂಕುಲದ ಉಗಮ ಗ್ರಂಥದ ದೆಸೆಯಿಂದ ಮಾನವನ ಹಳೆಯ ತಿಳುವಳಿಕೆಗಳನ್ನೆಲ್ಲ ತೆಳಕಳಗಾಗಿ ಕ್ರಾಂತಿಕಾರಕ ಬದಲಾವಣೆಗಳು ಸಂಭವಿಸತೊಡಗಿದವು ಇದು ಈ ಪತ್ತೇದಾರಿಕತೆಯ ಹಿನ್ನೆಲೆ ದುರಾದೃಷ್ಟವಶಾತ್ ಅವತ್ತು ಆಫ್ರಿಕಾದಿಂದ ಯಾವ ಪಳುವಳಿಕೆಗಳು ಲಭ್ಯವಿರಲಿಲ್ಲ ಥಾಮಸ್ ಹಕ್ಸಲಿಯ ಊಹೆ ನಿಜವಾಗಿಯೂ ಇನ್ನೂ ಎಷ್ಟು ವರ್ಷಗಳೇ ಬೇಕಿತ್ತು ಡಾರ್ವಿನ್ನ ವಿಕಾಸವಾದಕ್ಕೆ ಬಹಿರಂಗ ಪ್ರತಿಭಟನೆ ಕಡಿಮೆ ಆದರೂ ಸಂಪ್ರದಾಯವಾದಿಗಳು ತಲೆಮರೆಸಿಕೊಂಡು ಗೇರಿಲ್ಲಾ ಮಾದರಿ ಯುದ್ಧ ಮಾಡುತ್ತಾ ಒಳಗೊಳಗೆ ಅವಹೇಳನ ಅಪಹಾಸ್ಯ ಮುಂದುವರಿಸಿದ್ದರು ಡಾರ್ವಿನ್ನ ಯಾವ ಕೋತಿಗಳ ಸಮುದಾಯದಿಂದ ಬಂದವನಿರಬಹುದೆಂದು ಲೇಬಡಿ ಮಾಡುತ್ತಾ ಜನ ಒಳಗೊಳಗೆ ನಗುತ್ತಿದ್ದರು ಆ ಸಮಯದಲ್ಲಿ ಇನ್ನೊಂದು ಸಮಾಚಾರ ಯುರೋಪಿನ ಬೌದ್ಧಿಕ ವಲಯಕ್ಕೆ ಬರಸಿಡಿಲಿನಂತೆ ಎರಗಿತು ಡಾರ್ವಿನ್ನಿನ ಗ್ರಂಥ ಪ್ರಕಟವಾದ ಕೆಲವೇ ವರ್ಷಗಳಲ್ಲಿ ಒಂದು ಅಸಾಧಾರಣ ತಲೆಬುರುಡೆಯ ಪಳುವಳಿಕೆ ಪತ್ತೆಯಾಯಿತು ಆದರೆ ಅದು ಹಕ್ಸಲಿ ತಿಳಿಸಿದಂತೆ ಆಫ್ರಿಕಾದಿಂದ ಅಲ್ಲ ಹದಿನೆಂಟುನೂರ ಐವತ್ತಾರರಲ್ಲಿ ಜರ್ಮನಿಯ ನೆಂದರ್ ಕಣಿವೆಯಲ್ಲಿ ಇದು ದೊರೆತಿದ್ದು ದಪ್ಪ ಹುಬ್ಬಿನ ಚಿಕ್ಕ ಹಣೆಯ ಬಲವಾದ ದವಡೆ ಮೂಳೆಯ ಉದ್ದವಾದ ತಲೆಬುರುಡಿ ಇದು ಸುಣ್ಣದ ಕಲ್ಲಿಗಾಗಿ ಗಣಿ ಅಗಿಯುತ್ತಿದ್ದಾಗ ಕೆಲಸಗಾರರಿಗೆ ಇದು ಸಿಕ್ಕಿತು ಈ ವಿಚಿತ್ರ ತಲೆಬುರುಡಿಯನ್ನ ಅಲ್ಲಿನ ಶಾಲಾ ಅಧ್ಯಾಪಕರಿಗೆ ಕೊಡಲಾಯಿತು ಆಗಿನ್ನು ವಿಜ್ಞಾನಿಗಳಿಗೆ ಭೂಮಿಯಷ್ಟು ಕೋಟಿ ಕೋಟಿ ವರ್ಷ ಹಳೆದಿರಬಹುದು ಎಂಬುದರ ಅರಿವಾಗಲಿ ಮಾನವ ಕೋಟಿಗೆ ಎಷ್ಟು ಹಿಂದಿನ ಚರಿತ್ರೆ ಇರಬಹುದೆಂಬುದರ ಕಲ್ಪನೆಯಾಗಲಿ ಇರಲಿಲ್ಲ ಆದ್ದರಿಂದ ಆ ಶಾಲೆಯ ಮಾಸ್ತರು ಆಗಿನ ಕಾಲದ ತಿಳುವಳಿಕೆಗೆ ತಕ್ಕಂತೆ ಇದು ಬೈಬಲ್ನಲ್ಲಿ ಉಲ್ಲೇಖವಾಗಿರುವ ನೋವಾ ಪ್ರವಾಹ ಕಾಲದಲ್ಲಿ ಸತ್ತಿರುವ ಪ್ರಾಣಿ ಎಂದು ಹೇಳಿದ ಆತನ ಅನಂತರ ಆ ತಲಬುರುಡೆಯನ್ನು ಅನೇಕ ಶರೀರ ರಚನಾಶಾಸ್ತ್ರರು ಪರಿಶೀಲಿಸಿದರು ಆದರೆ ಯಾರಿಗೂ ಮಾನವನ ಮೂಲಕ್ಕೂ ಇದಕ್ಕೂ ಸಂಬಂಧ ಇರಬಹುದೆಂದು ಹೊಳೆಯಲಿಲ್ಲ ಕೆಲವರು ಇದು ನೆಪೋಲಿಯನ್ ಕಾಲದ ಸೈನಿಕರ ತಲೆ ಚಿಕ್ಕಂದಿನಿಂದಲೇ ರಿಕೆಟ್ಸ್ ರೋಗದಿಂದ ನರಳಿರುವುದರಿಂದ ಈ ರೀತಿ ಇದು ವಿರೂಪಗೊಂಡಿದೆ ಎಂದರು ದೈಹಿಕ ನ್ಯೂನತೆಗಳಿಂದ ಬದುಕಿದ್ದ ಕೊಸಾಕ್ಸ್ ಜನಾಂಗದವನೊಬ್ಬನ ತಲೆಬುರುಡೆ ಇದು ಎಂದು ಕೆಲವರು ಹೇಳಿದರು ಈ ಪಳೆಯುಳಿಕೆ ಈಚಿನದೇ ಅಥವಾ ಬಹಳ ಕಾಲ ಹಿಂದಿನದೇ ಎಂದು ತೀರ್ಮಾನಿಸಲು ಸಹ ಅವರಿಗೆ ಕಾಲನಿರ್ಣಯ ವಿಧಾನಗಳು ಯಾವುವೂ ತಿಳಿದಿರಲಿಲ್ಲ ಹೀಗಾಗಿ ಇದು ನೆಪೋಲಿಯನ್ ಕಾಲದ್ದು ಬೈಬಲ್ಲಿನ ನೋವಾ ಕಾಲದ್ದೋ ಎಂದು ಯಾರು ನಿಖರವಾಗಿ ಹೇಳಲು ಸಾಧ್ಯವಾಗಲಿಲ್ಲ ನೆಂದರ್ಥಾಲ್ ಮಾನವನ ತಲಬುರುಡೆ ಹಾಗೇ ಮೂಲೆ ಗುಂಪಾಯಿತು ಆದರೆ ಯಾರು ಅದನ್ನು ಸಂಪೂರ್ಣವಾಗಿ ಮರೆಯಲಿಲ್ಲ ಯಾರು ನೀವು ಅನ್ನುವ ಪ್ರಶ್ನೆ ಕಿರಿಯ ಯುವ ವಿಜ್ಞಾನಿಗಳ ಅಂತಃಕರಣವನ್ನ ಕಟುಕುತ್ತಲೇ ಇತ್ತು ಅವರು ಗುಹೆಗಳ ತಳವನ್ನ ನದಿ ತೀರಗಳನ್ನ ನಿವೇಶನಗಳನ್ನ ಅಗೆತೆಗೆದು ತಮ್ಮ ಭೂತಕಾಲ ಬಗೆಯುವುದನ್ನು ನಿಲ್ಲಿಸಲೇ ಇಲ್ಲ ನೆಂದರ್ ಕಣಿವೆಯಲ್ಲಿ ತಲೆಬುರುಡೆ ಸಿಕ್ಕ ಅನಂತರ ಫ್ರಾನ್ಸಿನ ಕ್ರೋಮಾಗ್ನಾನ್ ಎಂಬಲ್ಲಿ ಕೆಲವು ಮಾನವರ ಪಳುವಳಿಕೆಗಳು ಕೆಲವು ಮಾನವನ ಸಂಪೂರ್ಣ ಆಸ್ತಿ ಪಂಜರಗಳೇ ದೊರೆತವು ಇವು ನೆಂದರ್ ಕಣಿವೆಯ ನೆಂದರ್ಥಾಲ್ ಮಾನವನಿಗಿಂತ ಹೆಚ್ಚು ಆಧುನಿಕವಾಗಿ ಈಗಿನ ಮಾನವರನ್ನು ಹೋಲುತ್ತಿದ್ದವು ಇವನ್ನು ಕ್ರೋಮಾಗ್ನಾನ್ ಮಾನವ ಎಂಬ ಹೆಸರಿನಿಂದ ಕರೆದರು ಆದರೆ ಇವೆಲ್ಲ ಒಂದೇ ಬಗೆಯ ಮನುಷ್ಯರು ಬೇರೆ ಬೇರೆಯವೋ ಎಂದು ತಿಳಿಯಲು ಆಗಿನ ಕಾಲದಲ್ಲಿ ಇದ್ದ ದೊಡ್ಡ ಅಡಚಣೆ ಎಂದರೆ ಕಾಲ ನಿರ್ಣಯ ವಿಧಾನ ಈಗಿನ ವಿಧಾನಗಳಿಗೆ ಹೋಲಿಸಿದರೆ ಆಗಿನ ವಿಧಾನಗಳು ತುಂಬಾ ಪ್ರಾಕೃತವಾಗಿದ್ದವು ಒಂದು ಗುಹೆಯಲ್ಲಿ ಆಗಲಿ ನದಿ ತೀರಗಳಲ್ಲೇ ಆಗಲಿ ಪ್ರಾಚೀನ ಅವಶೇಷಗಳು ದೊರೆತರೆ ಅವು ಎಷ್ಟು ಆಳದಲ್ಲಿ ಇದ್ದವು ಎನ್ನುವುದನ್ನು ನೋಡಿ ಅವುಗಳ ಕಾಲ ನಿರ್ಣಯ ಮಾಡುತ್ತಿದ್ದರು ತುಂಬಾ ಮೇಲ್ಪದರುಗಳಲ್ಲೇ ದೊರೆತವನ್ನ ಈಚಿನವೆಂದು ತೀರಾ ಆಳದಲ್ಲಿ ದೊರೆತವನ್ನ ಪ್ರಾಚೀನವೆಂದು ತೀರ್ಮಾನಿಸುತ್ತಿದ್ದರು ನದಿಗಳ ದಡದಲ್ಲಿ ಮೆಕ್ಕಲು ಮಣ್ಣಿನ ಒಂದೊಂದು ಪದರವನ್ನ ನಿರ್ಮಿಸಲು ಎಷ್ಟೆಷ್ಟು ಕಾಲ ತೆಗೆದುಕೊಳ್ಳುತ್ತದೆ ಎಂದು ಅಂದಾಜು ಮಾಡಿ ಅದರ ಪ್ರಕಾರ ಪಳೆಯುಳಿಕೆ ಸಿಕ್ಕಿದ ಮಣ್ಣಿನ ಪದರದ ವಯಸ್ಸನ್ನ ನಿರ್ಣಯಿಸುತ್ತಿದ್ದರು ಈ ವಿಧಾನದಿಂದಲೇ ಭೂ ವಿಜ್ಞಾನಿಗಳು ಹತ್ತೊಂಬತ್ತನೇ ಶತಮಾನದ ಕೊನೆಯ ಹೊತ್ತಿಗೆ ಕಾಲ ನಿರ್ಧಾರದ ಸ್ಥೂಲ ಕ್ಯಾಲೆಂಡರ್ ಒಂದನ್ನು ತಯಾರು ಮಾಡಿದ್ದರು ಆ ಕ್ಯಾಲೆಂಡರ್ನ ಸಹಾಯದಿಂದ ಕ್ರೋಮಾಗ್ನನ್ ಮಾನವ ಸುಮಾರು ಐವತ್ತು ಸಹಸ್ರ ವರ್ಷದಿಂದ ಹತ್ತು ಸಾವಿರ ವರ್ಷ ಈಚಿನವರೆಗೂ ಬದುಕಿದ್ದನೆಂದು ಅಂದಾಜು ಮಾಡಿದರು ಈ ವೇಳೆಗಾಗಲೇ ಡಾರ್ವಿನ್ನಿನ ವಿಕಾಸವಾದಕ್ಕೆ ಇದ್ದ ಪ್ರತಿರೋಧ ಸಾಕಷ್ಟು ಕಡಿಮೆಯಾಯಿತು ಮಾನವ ಮಂಗನಿಂದ ಬಂದನು ಅಥವಾ ಬೇರೆ ಎಲ್ಲಿಂದಲಾದರೂ ಬಂದನು ಒಟ್ಟಿನಲ್ಲಿ ದೇವರು ಇದ್ದಕ್ಕಿದ್ದಂತೆ ಹಠಾತ್ತಾಗಿ ಇವನನ್ನ ಸೃಷ್ಟಿಸಿದ್ದಂತೂ ಸುಳ್ಳೆಂದು ತೀರ್ಮಾನವಾಗಿತ್ತು ಈ ದಿಕ್ಕಿನಲ್ಲಿ ನೆಂದರ್ಥಾಲ್ ಮತ್ತು ಕ್ರೋಮಾಗ್ನನ್ ಮಾನವರ ಪಳುವಳಿಕೆಗಳು ಮೊದಲ ಸಾಕ್ಷಿಗಳಾಗಿ ದೊರೆತಿದ್ದವು ಆದರೆ ಚರಿತ್ರೆ ಪೂರ್ವ ಯುಗದ ಕ್ರೋಮ್ಯಾಗ್ನಾನ್ ಮತ್ತು ನೆಂದರ್ಥಾಲ್ ಮಾನವರ ಭೀಕರ ಕಿರಾತರಾದ ಅನಾಗರಿಕ ಜಂತುಗಳೆಂಬ ಕಲ್ಪನೆಯೊಂದು ಯುರೋಪಿನಲ್ಲಿ ಬೆಳೆಯತೊಡಗಿತು ಕಾಮಿಕ್ಗಳಲ್ಲಿ ರಹಸ್ಯ ಭಯಜನಕ ರೋಮಾಂಚಕ ಕಥೆಗಳಲ್ಲಿ ಮಾನವರ ಕತ್ತು ಕಿವಿಚಿ ಕೊಲ್ಲುವ ನರಭಕ್ಷಕ ಮೃಗವಾಗಿ ಪದೇ ಪದೇ ನೆಂದರ್ಥಾಲ್ ಮಾನವ ಕಾಣಿಸಿಕೊಳ್ಳತೊಡಗಿದ ಹತ್ತೊಂಬತ್ ನೂರ ಎಂಟರ ಫ್ರಾನ್ಸಿನ ಲಾ ಚಾಪಲ್ ಎಂಬುವಲ್ಲಿ ನೆಂದರ್ಥಾಲ್ ಮಾನವನ ಸಂಪೂರ್ಣ ಆಸ್ತಿ ಪಂಜರವೊಂದು ದೊರಕಿತು ಆಗಿನ ಕಾಲದ ಖ್ಯಾತ ಪಳೆಯುಳಿಕೆ ಶಾಸ್ತ್ರಜ್ಞನೆಂದ ಹೆಸರಾದ ಮಾರ್ಸೆಲ್ ಬೋಲೆ ಆ ಆಸ್ತಿ ಪಂಜರದ ಆಧಾರದ ಮೇಲೆ ರೂಪಿಸಿದ ನೆಂದರ್ಥಾಲ್ ಮಾನವನ ಕಾಲ್ಪನಿಕ ಆಕೃತಿಯೇ ಆಗಿನ ಕಾಲದ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಅವರು ಕೂದಲು ನಿಮಿರಿಸುವಂತಹ ಭಯಜನಕ ಪಾತ್ರ ಪಡೆಯಲು ಕಾರಣವಾಗಿತ್ತು ನೆಟ್ಟಗೆ ನಿಲ್ಲಲಾರದ ಡೊಂಕು ಕಾಲುಗಳ ರೋಮಮಯವಾದ ಗೋರಿಲ್ಲಾದಂತಹ ಮೂತಿ ಭೀಕರ ಆಕೃತಿಯೊಂದನ್ನು ಆತ ರೂಪಿಸಿದ್ದ ಇಂದು ವಿಜ್ಞಾನ ಮುಂದುವರೆದಂತೆ ಪ್ರಾಕ್ತನ್ನಶಾಸ್ತ್ರ ಸೂಕ್ಷ್ಮವಾಗುತ್ತಾ ಹೋದಂತೆ ಹೊಸ ಹೊಸ ಸಂಶೋಧನೆಗಳಿಂದ ನೆಂದರ್ಥಾಲ್ ಮತ್ತು ಕ್ರೋಮ್ಯಾಗ್ನಾನ್ ಮಾನವರ ಬಗ್ಗೆ ಹೊಸ ಹೊಸ ಪಳಿಯುಳಿಕೆಗಳ ಸಾಕ್ಷ್ಯಗಳು ಸಿಕ್ಕಿದಂತೆ ಈ ಮಾನವರ ಹಳೆ ಚಿತ್ರ ಬದಲಾಗತೊಡಗಿದೆ ನೆಂದರ್ಥಾಲ್ ಮಾನವನನ್ನ ಕ್ರೂರ ಮೃಗವೆಂದಾಗಲಿ ಕಿರಾತನೆಂದಾಗಲಿ ಹೇಳಲು ಅಸಾಧ್ಯವಾಗಿದೆ ಅದು ಇಪ್ಪತ್ತನೇ ಶತಮಾನದ ಮಾನವ ಹಾಗೆ ಹೇಳಲು ಮೊದಲು ತನ್ನನ್ನು ಏನೆಂದು ಕರೆದುಕೊಳ್ಳಬೇಕೆಂಬುದನ್ನು ನಿರ್ಧರಿಸಬೇಕಾಗಿದೆ ಧನ್ಯವಾದಗಳು